ನಿಮಗೆ ಚಿಕನ್ ಇಷ್ಟನಾ? ನಿಮ್ಮ ತರಹನೇ ತುಂಬ ಜನ ಇದ್ದಾರೆ. ಪೂರ್ತಿ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಚಿಕನ್ನ ತುಂಬ ಇಷ್ಟಪಡ್ತಾರೆ. ಇದನ್ನು ನಾವು ತುಂಬ ರೀತಿ ಮಾಡ್ಬೋದು. ಇದನ್ನು ಫ್ರೈ ಮಾಡ್ಬೋದು, ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮ ಇಷ್ಟ. ಇವತ್ತು ಸ್ಪೈಸ್ ಬಾಕ್ಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಚಿಕನ್ ಸ್ಟೀವ್ ಮಾಡೋದನ್ನ. ಚಿಕನ್ ಸ್ಟೀವ್ ಮಾಡೋದಕ್ಕೆ ನಿಮಗೆ ಬೇಕಾಗತ್ತೆ ಒಂದು ಸ್ವಲ್ಪ ಚಿಕನ್, ಚಿಕನ್ ಬ್ರಾತ್, ತರಕಾರಿಗಳಲ್ಲಿ ಆಲೂಗಡ್ಡೆ, ಹುರುಳಿಕಾಯಿ, ಕ್ಯಾರೆಟು, ಪೆಪ್ಪರ್, ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು, ಬೆಳ್ಳುಳ್ಳಿ, ಈರುಳ್ಳಿ, ಹಾಲು ಮತ್ತು ಸ್ವಲ್ಪ ಎಣ್ಣೆ. ಮೊದಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋತೀನಿ ಪ್ಯಾನ್ನಲ್ಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ. ಈಗ ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಳ್ಳೋಣ ಒಂದೊಂದಾಗಿ. ಮೊದಲಿಗೆ ಕ್ಯಾರೆಟ್ ಮತ್ತು ಹುರುಳಿಕಾಯಿ ಚೆನ್ನಾಗಿ ಕೂಡಿಸ್ಕೊಳ್ಳಿ ಇದನ್ನು. ಈಗ ನಾನು ಇದಕ್ಕೆ ಆಲೂಗಡ್ಡೆ ಹಾಕ್ತೇನೆ. ಕೂಡಿಸ್ಕೊಳ್ಳಿ ಮತ್ತೆ. ಇದನ್ನು ಒಂದು 5 ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷದ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಚಿಕನ್ ಹಾಕೋಬೋದು. ಚಿಕನ್ ಮತ್ತು ತರಕಾರಿಗಳನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಗೋಧಿ ಹಿಟ್ಟು ಹಾಕೋಬೋದು. ಹಿಟ್ಟು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕೂಡಿಸ್ಕೊಳ್ಳಿ. ಒಂದು 2 ನಿಮಿಷದ ತನಕ ಬೇಯಿಸ್ಕೊಳ್ಳಿ. ಉಪ್ಪು ಮತ್ತು ಪೆಪ್ಪರ್ ಹಾಕೋಕ್ಕೆ ಮುಂಚೆ ಈಗ ಪೆಪ್ಪರ್ ಹಾಕೋತೀನಿ. ಕೂಡಿಸ್ಕೊಳ್ಳಿ ಇದನ್ನು ಮತ್ತು ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಚಿಕನ್ ಬ್ರಾತ್ ಹಾಕ್ಕೊಳ್ಳೋಣ. ಕೂಡಿಸ್ಕೊಳ್ಳಿ ಇದನ್ನು. ಇದನ್ನು ಮುಚ್ಚಿಟ್ಬಿಟ್ಟು ಚಿಕನ್ ಬೇಯೋ ತನಕ ಇಟ್ಕೊಳ್ಳಿ. ಸ್ಟೀವ್ ಈಗ ರೆಡಿ ಆದಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ಕೂಡಿಸ್ಕೊಳ್ಳಿ ಇದನ್ನು. ಇನ್ನೊಂದು 5 ನಿಮಿಷದ ತನಕ ಇದನ್ನು ಬೇಯಿಸ್ಕೊಳ್ಳೋಣ. ಚಿಕನ್ ಸ್ಟೀವ್ ಈಗ ರೆಡಿ ಆಗಿದೆ, ಸರ್ವ್ ಮಾಡ್ಬೋದು. ನಾನು ಚಿಕ್ಕವಳಿದ್ದಾಗ ನಮ್ಮ ತಾಯಿ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡೋರು, ನನಗೆ ನೆನಪಿದೆ. ಇದನ್ನು ನೀವು ಬ್ರೆಡ್ ಜೊತೆ ತಿನ್ಬೋದು ಅಥವಾ ಇದನ್ನು ಹಾಗೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಿಕನ್ನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಮ್ಮಿ ಇರುತ್ತೆ ಮತ್ತು ಬೇಗ ಡೈಜೆಸ್ಟ್ ಆಗುತ್ತೆ. ಇದನ್ನು ಖಂಡಿತ ಟ್ರೈ ಮಾಡಿ.